ಕೇಳಿ ನಾ ಬರಲು ಬಾಳೆ ಪಾವನ ಶರಣಾಗಿ ಜೀವಿಸಲು ನೀವೇ ಚೇತನ ಕರಿ ಕೇಳಿ ನಾ ಬರಲು ಬಾಳೆ ಪಾವನ ಶರಣಾಗಿ ಜೀವಿಸಲು ನೀವೇ ಚೇತನ ಪಡೆದಿರು ನಿನ್ನೊಲವಿನ ಜೀವ ಅದುವೇ ಸಂಜೀವನ ಅದುವೇ ಸಂಜೀವನ ಕರುಣಾಳು ದೇವನ ನೀ ಪೂಜಾ ರಾಧನ ಅದು ನನ್ನ ಬಾಳಿನ ಮುಕ್ತಿ ಸಾಧನ ಮುಕ್ತಿ ಸಾಧನ ಈ ಬಲಿಪೂಜೆಯನ್ನು ಮೃತರಾದ ಅನೂಪ್ ಡಿಸೋಜಾ ಎಂಬವರ ಆತ್ಮಶಾಂತಿಗಾಗಿ ಅನುಷಾ ಪ್ರಕಾಶ್ ಪ್ರಿಯಾ ಡಿಸೋಜಾ ಕುಟುಂಬದವರು ಒಪ್ಪಿಸಿದ್ದಾರೆ. ಮೃತರಾದ ಜೈರಾಜ್ ಎಂಬವರ ಆತ್ಮಶಾಂತಿಗಾಗಿ ಅಂಥನಿ ವಿಜಯ್ ಕುಟುಂಬದವರು ಒಪ್ಪಿಸಿದ್ದಾರೆ. ಪೇತನ ಮತ್ತು ಸ್ವತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮೊಡನೆಯಲಿ ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಮೀಡಿಯಾ ಮುಖಾಂತರ ಈ ಬಲಿಪೂಜೆಯಲ್ಲಿ ಭಾಗವಹಿಸಿಕೊಂಡಿರುವ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಈ ಭಾನುವಾರದ ಶುಭಾಶಯಗಳನ್ನು. ದೇವರ ದಯೆಯ ಎಂಬ ಯೇಸುವಿನ ಆಶೀರ್ವಾದವನ್ನು ನಿಮಗೆ ಸಲ್ಲಿಸುತ್ತಾ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಒಂದೇ ಕುಟುಂಬವಾಗಿ ಆಲಯದಲ್ಲಿ ಬಲಿಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ತಡೆಯಾಗಿ ಬಂದಿರುವುದ ಕಾರಣ ಎರಡು ಮೂರು ಜನರ ಮುಂದೆ ಈ ಬಲಿಪೂಜೆಯನ್ನು ಅರ್ಪಿಸುವ ಈ ಸಮಯದಲ್ಲಿ ಈ ಮೀಡಿಯಾ ಮುಖಾಂತರ ನಿಮ್ಮೆಲ್ಲರನ್ನು ನಾನು ನೋಡುತ್ತೇನೆ, ಭೇಟಿ ಮಾಡುತ್ತೇನೆ, ನಿಮಗೆ ಆಶೀರ್ವಾದವನ್ನು ಸಲ್ಲಿಸುತ್ತೇನೆ, ಈ ಬಲಿಪೂಜೆಯನ್ನು ನಿಮಗಾಗಿ ಅರ್ಪಿಸುತ್ತೇನೆ. ಬನ್ನಿರಿ, ಎಲ್ಲರೂ ನಾವು ಮುಖಾಮುಖವಾಗಿ ನೋಡದಿದ್ದರೂ ಕೂಡ ಆತ್ಮದಲ್ಲಿಯೂ ಪ್ರೀತಿಯಲ್ಲಿಯೂ ಕ್ರಿಸ್ತರ ನಾಮದಲ್ಲಿ ನಾವು ಒಂದಾಗಿ ಕೂಡಿಸಿ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ. ಕರ್ತರಾದ ಯೇಸು ಕ್ರಿಸ್ತರು ಇಂದು ಅವರ ಪ್ರೀತಿಯ ಬಗ್ಗೆ ನಾವು ಮಾತನಾಡುವಾಗ ಅವರ ದಯೆ, ದೈವಿಕ ದಯೆ ಎಂಬ ಮರ್ಸಿ, ಅವರ ಕನಿಕರ, ಅವರ ಪ್ರೀತಿ, ಅದರ ಬಗ್ಗೆ ನಾವು ಧ್ಯಾನಿಸಲು ಧರ್ಮಸಭೆಯಿಂದ ನಮಗೆ ಒಂದು ಚಿಕ್ಕ ಅವಕಾಶವನ್ನು ಕೊಟ್ಟಿದ್ದೆ. ಆದ್ದರಿಂದ ಅವರ ಕನಿಕರವನ್ನು ನಾವು ಯಾವಾಗಲೂ ಪಡೆದು ಪರರಿಗೆ ಕೂಡ ನಾವು ಕೊಟ್ಟು ವಿಶ್ವಾಸದಲ್ಲಿಯೂ ಮಾನವತ್ವದಲ್ಲಿಯೂ ಜೀವಿಸಲು ಈ ಬಲಿಪೂಜೆ ನಮಗೆ ಸಹಾಯ ಮಾಡಲೆಂದು, ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದರಲ್ಲಿ ಭಾಗವಹಿಸ್ಕೊಂಡಿದ್ದೀರೋ ಅವರೆಲ್ಲರೂ ಒಗ್ಗಟ್ಟಾಗಿ ಜೀವಿಸಿ ಕರ್ತರ ನಾಮದಲ್ಲಿ ಒಳ್ಳೆಯ ಮಕ್ಕಳಾಗಿ ಆರೋಗ್ಯವಾಗಿ ಬಾಳಲೆಂದು ನಿಮಗಾಗಿ ಈ ಬಲಿಪೂಜೆಯನ್ನು ನಾವು ಅರ್ಪಿಸುತ್ತೇವೆ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸ್ವಾಮಿ ದಯತೋರಿ ಎಂದು ಹಾಡಿ ಅವರನ್ನು ಹೊಗಳೋಣ. ಪ್ರಭು ದಯಿತೋರಿ
ಪ್ರಭು ದಯ ತೋರಿ ಕ್ರಿಸ್ತರೆ ದಯ ತೋರಿ ಕ್ರಿಸ್ತರೆ ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭು ದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪಿತನ ಬಲಗಡಿಯಲ್ಲಿ ಆಸೀನರಾಗಿರುವವರೇ ನಮಗೆ ದಯ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರತಿಸೋಣ ಅನಂತ ದಯಾಮಯ ದೇವರೇ ಮರುಕಳಿಸುವ ಪಾಸ್ಕ ಮಹೋತ್ಸವದ ಸಂಭ್ರಮದಲ್ಲಿ ನೀವು ಸ್ವಂತವರನ್ನಾಗಿ ಮಾಡಿಕೊಂಡ ನಿಮ್ಮ ಪ್ರಜೆಯ ವಿಶ್ವಾಸದ ಜ್ವಾಲೆಯನ್ನು ಹೊತ್ತಿಸುತ್ತೀರಿ ತಾವು ಯಾವ ಬುಗ್ಗೆಯ ನೀರಿನಿಂದ ಶುದ್ಧೀಕರಣ ಹೊಂದಿದ್ದಾರೆ
ಯಾರ ಪವಿತ್ರಾತ್ಮರಿಂದ ಮರುಜನ್ಮ ತಾಳಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ ಎಂಬುದನ್ನು ಗ್ರಹಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಕರುಣಿಸಿರುವ ಕೃಪಾವರವನ್ನು ಹೆಚ್ಚಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರೈಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಬಾಳುತ್ತಿದ್ದರು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಬಾಳುತ್ತಿದ್ದರು. ಯಾರು ತಮ್ಮ ಸ್ವತ್ತನ್ನು ತನ್ನದೇ ಎಂದು ಭಾವಿಸದೆ ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ಪ್ರೇಷಿತರು ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ಬಹು ಸಾಮರ್ಥ್ಯದಿಂದ ಸಾಕ್ಷಿ ಕೊಡುತ್ತಿದ್ದರು. ಜನರು ಅವರೆಲ್ಲರನ್ನು ಗೌರವದಿಂದ ಕಾಣುತ್ತಿದ್ದರು. ಅವರಲ್ಲಿ ಕೊರತೆ ಇದ್ದವರು ಒಬ್ಬರೂ ಇರಲಿಲ್ಲ. ಕಾರಣ ಹೊಲಗದ್ದೆ ಮನೆ ಮಾರು ಇದ್ದವರೆಲ್ಲರೂ ಅವುಗಳನ್ನು ವಿಕ್ರಯಿಸಿ ಬಂದ ಹಣವನ್ನು ತಂದು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದರು. ಇವರು ಅದನ್ನು ಪ್ರತಿಯೊಬ್ಬರಿಗೂ ಅವರವರ ಅವಶ್ಯಕತೆಗೆ ತಕ್ಕಂತೆ ಹಂಚುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಲ್ಲಿಸಿ ನೀವೆಲ್ಲ ಪ್ರಭುಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಜಯಘೋಷ ಹರ್ಷ ಸುನಾದ ಸಜ್ಜನರ ಬೀಳು
ಸಲ್ಲಿಸಿ ನೀವೆಲ್ಲ ಪ್ರಭುಗೆ ಧನ್ಯವಾದ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಮನೆ ಕಟ್ಟುವವರು ಮೂಲೆಗೆಸಿದ ಕಲ್ಲು ಆಯಿತು ನೋಡಿ ಮುಖ್ಯವಾದ ಮೂಲೆ ಕಲ್ಲು ಪ್ರಭುವಿನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ ಪ್ರಭುವಿನಿಯೋಜಿಸಿದ ದಿನವೇದು ಹರ್ಷಿಸಿ ಆನಂದಿಸೋಣ ಎಂದು ಸಲ್ಲಿಸಿ ನೀವೆಲ್ಲ ಪ್ರಭುಗೆ ಧನ್ಯವಾದ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಸಲ್ಲಿಸಿ ನೀವೆಲ್ಲ ಪ್ರಭುಗೆ ಧನ್ಯವಾದ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಎರಡನೆಯ ವಾಚನ ಸಂತ ಯೋಹಾನನ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ 5 ವಾಕ್ಯಗಳು 1-6 ದೇವರಿಂದ ಜನಿಸಿದ ಪ್ರತಿಯೊಬ್ಬನೂ ಲೋಕವನ್ನು ಜಯಿಸುತ್ತಾನೆ ಯೇಸುವೇ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ದೇವರ ಮಗು ತಂದೆಯನ್ನು ಪ್ರೀತಿಸುವವನು ಆತನ ಮಗುವನ್ನು ಪ್ರೀತಿಸುತ್ತಾನೆ ದೇವರನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಪಾಲಿಸುವುದರಿಂದ ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂದು ನಿಶ್ಚಯವಾಗುತ್ತದೆ ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಅವರ ಆಜ್ಞೆಗಳು ನಮಗೆ ಹೊರೆಯೇನೂ ಅಲ್ಲ ದೇವರಿಂದ ಜನಿಸಿದ ಪ್ರತಿಯೊಬ್ಬನೂ ಲೋಕವನ್ನು ಜಯಿಸುತ್ತಾನೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ ಯೇಸುವೇ ದೇವಪುತ್ರನೆಂದು ನಂಬಿದವರೇ ಹೊರತು ಲೋಕವನ್ನು ಜಯಿಸಲು ಬೇರೆ ಯಾರಿಂದ ಸಾಧ್ಯ ಕ್ರಿಸ್ತ ಯೇಸುವೇ ಜಲ ಮತ್ತು ರಕ್ತದಿಂದ ಸಾಕ್ಷಿ ಹೊಂದಿದವರು ಜಲದಿಂದ ಮಾತ್ರವಲ್ಲ ಜಲ ಮತ್ತು ರಕ್ತದಿಂದ ಸಾಕ್ಷಿ ಹೊಂದಿದವರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಲ್ಲೆಲೂಯಾ 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 Alleluia, 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 Alleluia. Toma, Neenu nannannu kandadarinda taane, Neenage vishwasa huttitu. ಕಾಣದೆ ವಿಶ್ವಾಸಿಸುವವರು ಧನ್ಯರು ಅಲ್ಲೆಲೂಯಾ ಅಲ್ಲೆಲೂಯಾ ಅಲ್ಲೆಲೂಯಾ
ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 20 ದೈವ ವಾಕ್ಯಗಳು 19-31. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೈಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳಿಸಿದಂತೆಯೇ ನಾನು ನಿಮ್ಮನ್ನು ಕಳಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ, ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅದನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮು ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳುಗಳಲ್ಲಿಡಬೇಕು, ಅವರ ಪಕ್ಕೈಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದರು. ಬಾಗಿಲುಗಳು ಮುಚ್ಚಿದ್ದರೂ ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೈಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು ನನ್ನ ಪ್ರಭುವೇ ನನ್ನ ದೇವರೇ ಎಂದರು. ಯೇಸು ಅವನಿಗೆ, ನನ್ನನ್ನು ಕಂಡದಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತ್ತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅದನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇದೆ ಇಷ್ಟೇ. ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಯೇಸು ಸ್ವಾಮಿ ಶಿಷ್ಯರಿಗೆ ವ್ಯತ್ಯಾಸವಾಗಿ ಕಾಣಿಸಿಕೊಂಡಿರುವ
ಆ ಒಂದು ದರ್ಶನವನ್ನು ಧ್ಯಾನಿಸುತ್ತೇವೆ ಮತ್ತು ಯೇಸು ಸ್ವಾಮಿ ಎಂದು ಎರಡು ಸಂಸ್ಕಾರಗಳನ್ನು ಸ್ಥಾಪಿಸುವುದನ್ನು ನಾವು ನೋಡುತ್ತೇವೆ ಮೂರನೆಯದಾಗಿ ವಿಶ್ವಾಸದಲ್ಲಿ ನಮಗೆ ಸಂದೇಹ ಬರುವುದುಂಟು ಅನುಮಾನ ಬರುವುದುಂಟು ನಂಬಕ್ಕೆ ಕಷ್ಟಗಳು ಬರುವುದುಂಟು ಹಾಗಿದ್ರೂ ಕೂಡ ನೋಡದೆ ವಿಶ್ವಾಸಿಸುವುದು ಧನ್ಯವಾಗಿರುತ್ತದೆ ಎಂಬುದನ್ನು ನಾವು ಮೂರು ವಿಷಯಗಳನ್ನು ನಾವು ಧ್ಯಾನಿಸೋಣ ಮೊಟ್ಟ ಮೊದಲಿಗೆ ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರರೇ ಯೇಸು ಸ್ವಾಮಿ ಪುನರುತ್ಥಾನವಾಗಿ ಶಿಷ್ಯರಿಗೆ ಕಾಣಿಸಿಕೊಳ್ಳುವಾಗ ಅವರಿಗೆ ಅವರು ಕೊಟ್ಟ ಬಹುಮಾನ ಏನೆಂದರೆ ಶಾಂತಿ ಶಾಂತಿ ಎಂಬುದು ಶಾಂತ್ವನವಾಗಿ ಹೃದಯದಲ್ಲಿ ಚಿಂತೆಯಲ್ಲಿ ಚಿಂತನೆಗಳಲ್ಲಿ ಶರೀರದಲ್ಲಿ ಶಾಂತ್ವನವಾಗಿ ಜೀವಿಸುವುದಕ್ಕೆ ಹೆಸರು ಶಾಂತಿ ಎಂದು ಅರ್ಥ ಶಿಷ್ಯರೆಲ್ಲರೂ ಭಯದಿಂದ ದಿಗಿಲಿನಿಂದ ಒಂದು ಮನೆಯಲ್ಲಿ ಕೂಡಿದ್ದರು ಯಹೂದಿಯರಿಗಾಗಿ ಮತ್ತೊಮ್ಮೆ ಇವರನ್ನು ಹಿಡಿದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿ ಕೊಂದುಬಿಡುತ್ತಾರೋ ಎಂಬ ಭಯದಿಂದ ಈ 11 ಮಂದಿ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು ಮೊಟ್ಟ ಮೊದಲಿಗೆ ಮರಿಯಾ ಮದಲೇನಾ ಎಂಬ ಆ ಹೆಂಗಸಿಗೆ ಕಾಣಿಸಿಕೊಂಡ ಸ್ವಾಮಿ ಯೇಸು ಅದೇ ದಿನದಲ್ಲಿ ಶಿಷ್ಯರ ಬಳಿಗೆ ಬಂದು ಕಾಣಿಸಿಕೊಂಡಿದ್ದು ನಮಗೆ ತಿಳಿದೇ ಇದೆ ಆದ್ದರಿಂದ ಯೇಸು ಸ್ವಾಮಿ ಅವರಿಗೆ ಬಂದು ಹೇಳುವಾಗ ನಿಮಗೆ ಶಾಂತಿ ಎನ್ನುತ್ತಾರೆ ಇದರ ಅರ್ಥ ಮತ್ತೊಮ್ಮೆ ನೋಡಬೇಕಾದರೆ ಭಯ ಬೇಡಿ ದಿಗಿಲು ಬೇಡಿ ಸಂದೇಹ ಬೇಡಿ ನಾನು ಪುನರುತ್ಥಾನವಾಗಿದ್ದೇನೆ ನಿಮ್ಮಲ್ಲಿಗೆ ನಾನು ಬಂದಿದ್ದೇನೆ ನನ್ನ ಶರೀರವನ್ನು ನೋಡಿ ಮೀನೇನಾದರೂ ತಿನ್ನಕ್ಕೆ ಇದ್ದರೆ ಕೊಡಿ ಹಸಿವಾಗಿರೋದ್ರಿಂದ ಏನಾದರೂ ಇದ್ದರೆ ಕೊಡಿ ಎಂದು ಮೀನನ್ನು ಅವರ ಕಣ್ಮುಂದೆ ತಿಂದರು ಎಂದು ಲೂಕಾ ಸುಭಾಷಣ ದೇಶದಲ್ಲಿ ನಾವು ನೋಡಿದ್ದೇವೆ ಇದರ ಅರ್ಥ ಏನೆಂದರೆ ಭೂತ ಎಂದು ಎಣಿಸಿಕೊಂಡು ಭಯಪಟ್ಕೊಂಡಿದ್ದ ಆ ಸಮಯದಲ್ಲಿ ಸಂದೇಹವಾಗಿದ್ದ ಶಿಷ್ಯರಿಗೆ ಕರ್ತೃಪಾದ ಯೇಸು ಲುಕ್ ನಾನೇ ಅವರು ನಾನೇ ಬೇರೆ ಯಾರಿಲ್ಲ ಒಂದು ಚಿಕ್ಕ ಉದಾಹರಣವನ್ನು ಹೇಳಬೇಕಾದರೆ ರಾತ್ರಿ 12 ಗಂಟೆ ಅಂತ ಇಟ್ಕೊಳ್ಳೋಣ ಹೆಂಡತಿ ಮಕ್ಕಳೆಲ್ಲ ನಿದ್ರೆ ಮಾಡಿಕೊಂಡಿದ್ದಾರೆ ಆ ಸಮಯದಲ್ಲಿ ಗಂಡ ಬಂದು ಬಾಗಿಲನ್ನು ತಟ್ಟಿ ಏಯ್ ತೆಗೆಯೋ ಎಂದು ಹೇಳುವಾಗ ಯಾರದು ಎಂದು ಅವಳಿಗೆ ಸ್ವಲ್ಪ ಭಯ ಬಂದರೆ ಗಂಡ ಏನು ಹೇಳ್ತಾನೆ ಏಯ್ ನಾನೇ ತೆರೆಯೋ ನಾನೇ ಓಪನ್ ಮಾಡೋ ಎಂದು ಹೇಳುವ ಆ ಸಂಬಂಧ ಅಲ್ಲಿ ಉಂಟಾಗುತ್ತದೆ ಗಂಡನ ಸ್ವರವನ್ನು ಕೇಳಿದ ಹೆಂಡತಿ ಅಥವಾ ಮಕ್ಕಳು ಓಡೋಡಿ ಹೋಗಿ ಬಾಗಿಲನ್ನು ಓಪನ್ ಮಾಡಿ ತೆರೆದು ಅವನಿಗೆ ಜಾಗವನ್ನು ಕೊಡುತ್ತಾರೆ ಅದೇ ರೀತಿಯಲ್ಲಿ ಕ್ರಿಸ್ತರಲ್ಲಿ ಪ್ರಿಯರೇ ಯೇಸು ಸ್ವಾಮಿ ಶಿಷ್ಯರಿಗೆ ವಿವರವಾಗಿ ಹೇಳುವಾಗ ನಾನೇ ಭೂತ ಇಲ್ಲ ಆತ್ಮವಲ್ಲ ಆತ್ಮಕ್ಕೆ ಭೂತಕ್ಕೆ ಕೈಕಾಲಿರಲ್ಲ ಮುಖ ಇರಲ್ಲ ನಾನೇ ನೋಡಿ ಎಂದು ಶಿಷ್ಯರಿಗೆ ಯೇಸು ಸ್ವಾಮಿ ರುಚಿಪಡಿಸಿ ನಾನೇ ಎಂಬ ಆ ಸಂಬಂಧವನ್ನು ಅಲ್ಲಿ ನಾವು ನೋಡುತ್ತೇವೆ ಓಕೆಯಾ ಮತ್ತೆ ನಾವು ನೋಡುವಾಗ ಯೇಸು ಸ್ವಾಮಿ ಅವರ ಭಯವನ್ನು ನೀಗಿಸಿ ಅಗಲಿಸಿ ಧೈರ್ಯವನ್ನು ಕೊಡುತ್ತಾರೆ ನಮ್ಮ ಜೀವನದಲ್ಲಿ ಕರ್ತರಾದ ದೇವರು ಇದ್ದಾರೆ ಎಂಬ ಮನೋಭಾವ ನಮಗೆ ಶಾಂತಿಯನ್ನು ಉಂಟು ಮಾಡುತ್ತದೆ ಆರೋಗ್ಯವನ್ನು ಕೊಡುತ್ತದೆ ಕ್ಷೇಮವನ್ನು ಕೊಡುತ್ತದೆ ಜೀವನದಲ್ಲಿ ಸಂತೋಷವನ್ನು ಕೊಡುತ್ತದೆ ಯಾವಾಗ ನಾವು ಸ್ವಲ್ಪ ಅಲ್ಲಾಡುತ್ತೇವೋ ಸಂದೇಹ ಪಡುತ್ತೇವೋ ಆವಾಗ ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಭಯ ಬಂದ್ಬಿಡುತ್ತದೆ ದಿಗಿಲು ಬಂದ್ಬಿಡುತ್ತದೆ ಕಷ್ಟಗಳು ನೋವುಗಳು ತೊಂದರೆಗಳು ಯಾತನೆಗಳು ವೇದನೆಗಳೆಲ್ಲ ಬಂದ್ಬಿಡುತ್ತೇವೆ ಆದ್ದರಿಂದ ಮೊದಲನೆಯ ವಿಷಯ ಶಾಂತಿ
ಶಾಂತವಾಗಿ ಜೀವಿಸಿರಿ. ಈ ಕಾಲದಲ್ಲಿ ವಿಶೇಷವಾಗಿ ಈ ಕೊರೋನಾ ಮತ್ತೊಮ್ಮೆ ನಮ್ಮನ್ನು ಎದುರಿಸಿಕೊಂಡು ಬಂದಿರುವ ಈ ಸಮಯದಲ್ಲಿ ನಮಗೆ ಒಂದು ಭಯ ಬಂದಿದೆ, ದಿಗಿಲು ಬಂದಿದೆ. ಆದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತರು ಭಯಪಡಬೇಡಿ, ನಾನಿದ್ದೇನೆ, ನಾನೇ. ನೀವು ನಿಮ್ಮ ಕುಟುಂಬದಲ್ಲಿ ಭಯವಾಗಿ ಭಯಪಟ್ಕೊಂಡಿರಬಹುದು, ದೇವಾಲಯಕ್ಕೆ ಬರೋಕ್ಕಾಗಲಿಲ್ಲ, ಆಚೆ ಹೋಗಿ ಫ್ರೀಯಾಗಿ ಸ್ವತಂತ್ರವಾಗಿ ಜೀವಿಸೋದಕ್ಕೆ ಆಗಲಿಲ್ಲ, ಈ ಕೊರೋನಾ ಎಂಬ ಭೂತ ನಮ್ಮನ್ನು ಎದುರಿಸ್ಕೊಂಡಿದ್ದೆ, ಓ ಕರ್ತರೇ ಈ ಥರ ಆಗಿಬಿಟ್ಟಿದೆಯಲ್ಲ, ಈ ಥರ ನಮಗೆ ದಂಡನೆ ಬಂದಿದೆಯೋ ಎಂದು ಅನೇಕ ಜನರು ನೀವು ನಿಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ಅಳ್ಳಾಡಿಕೊಂಡಿರಬಹುದು. ಆದ್ದರಿಂದ ನಿಮಗೆ ಸಂದೇಶ, ಶಾಂತಿ, ಶಾಂತಿ, ಪೀಸ್. ಮನಸ್ಸಲ್ಲಿ ಶರೀರದಲ್ಲಿ ಯಾತನೆ ಇದ್ದರೆ, ದುಃಖ ಇದ್ದರೆ ಅದೆಲ್ಲ ದೂರ ಇಟ್ಬಿಡಿ, ಕರ್ತರಾದ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡಿ ಎಂದು ಈ ಸಂದೇಶ ನಮಗೆ ಒಂದು ಕರೆಯನ್ನು ನೀಡುತ್ತದೆ. ಸರಿ, ಎರಡನೇದಾಗಿ ನಾನು ಹೇಳಿದೆ, ಎರಡು ಸಂಸ್ಕಾರಗಳನ್ನು ಕರ್ತರಾದ ಯೇಸು ಸ್ವಾಮಿ ಇಂದು ಸ್ಥಾಪಿಸಿದ್ದಾರೆ, ಏರ್ಪಡಿಸಿದ್ದಾರೆ. ಯಾರಾದರೂ ಹೇಳಿ ನೋಡೋಣ, ಅದು ಏನು ಎರಡು ಸಂಸ್ಕಾರಗಳು ಗೊತ್ತಿದೆಯಾ ನಿಮಗೆ? ಯೋಚನೆ ಮಾಡಿ. ಈ ಶುಭ ಸಂದೇಶದಲ್ಲಿ ನಾವು ಕಾಣುವಾಗ, ಕೇಳಿದ್ದಾಗ ಯೇಸು ಕರ್ತರು ಎರಡು ಸಂಸ್ಕಾರಗಳನ್ನು ಸ್ಥಾಪಿಸಿದ್ದಾರೆ. ಗೊತ್ತಿಲ್ವಾ? ಕರೆಕ್ಟು. ಇನ್ನೊಂದು ಗುರುಗಳ ಹತ್ರ ಏಕೆ ಹೋಗ್ತೀವಿ ನಾವು? ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರರೇ, ಕರ್ತರಾದ ಯೇಸು ಕ್ರಿಸ್ತರು ಶಿಷ್ಯರಿಗೆ ಎರಡು ಅಧಿಕಾರವನ್ನು ಕೊಟ್ಟಿದ್ದಾರೆ. ಒಂದು, ಅವರ ಮೇಲೆ ಉಸಿರೂದಿ, ಅವರ ಮೇಲೆ ಉಸಿರೂದಿ. ಈ ಬ್ರೀತ್ ಆನ್ ಟು ದೆಮ್, ಈ ಬ್ರೀತ್ ಆನ್ ಟು ದೆಮ್. ಪವಿತ್ರಾತ್ಮರನ್ನು ಸ್ವೀಕರಿಸಿರಿ, ಕರ್ತರಾದ ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳಿದಾಗ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ, ರಿಸೀವ್ ದ ಹೋಲಿ ಸ್ಪಿರಿಟ್. ಉಸಿರೂದಿ, ಇದರಲ್ಲಿ ನಾವು ಕಾಣುತ್ತೇವೆ ದೃಢೀಕರಣ ಎಂಬ ಸಂಸ್ಕಾರವನ್ನು ಕರ್ತರಾದ ಯೇಸು ಕ್ರಿಸ್ತರು ಮನಸ್ಸಲ್ಲಿ ಇಟ್ಟು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರ ಮೇಲೆ ಉಸಿರೂದಿದ್ದಾರೆ, ಅವರಿಗೆ ಪವಿತ್ರಾತ್ಮರ ಬೆಂಬಲವನ್ನು ಕೊಟ್ಟು ನೀವು ಕೂಡ ಮತ್ತೊಮ್ಮೆ ಎಲ್ಲರಿಗೂ ಆ ದೃಢೀಕರಣವನ್ನು ಕೊಟ್ಟು ಅವರ ವಿಶ್ವಾಸದಲ್ಲಿ ಬೆಳೆಸಬೇಕು ಎಂಬ ಈ ಸಂಸ್ಕಾರವನ್ನು ಸ್ಥಾಪಿಸಿರುವ ಯೇಸು ಕ್ರಿಸ್ತರು ಇನ್ನೊಂದು ಸಂಸ್ಕಾರವನ್ನು ಇಲ್ಲಿ ನಮಗೆ ಏರ್ಪಡಿಸಿ ಕೊಟ್ಟಿದ್ದಾರೆ. ಏನೆಂದರೆ, ನೀವು ಯಾರ ಪಾಪಗಳನ್ನು ಮನ್ನಿಸುತ್ತೀರೋ, ಕ್ಷಮಿಸುತ್ತೀರೋ, ಅವುಗಳು ಪರಲೋಕದಲ್ಲಿ ಕ್ಷಮಿಸಲಾಗುವುದು. ಇದರ ಮುಖಾಂತರ ಏನು ಹೇಳಿದ್ದಾರೆ, ನೀವು ಇಂಡಿವಿಜುವಲ್ಸ್ ಕನ್ಫೆಷನ್ಸ್, ಕಲೆಕ್ಟಿವ್ ಕನ್ಫೆಷನ್ಸ್, ಜನರ ಪಾಪಗಳನ್ನು, ಪ್ರತಿಯೊಬ್ಬರ ಪಾಪಗಳನ್ನು ಕ್ಷಮಿಸುವುದಕ್ಕೆ ನಿಮಗೆ ನಾನು ಅಧಿಕಾರವನ್ನು ಕೊಟ್ಟಿದ್ದೇನೆ ಎಂಬುದನ್ನು ಯೇಸು ಕ್ರಿಸ್ತರು ಇಲ್ಲಿ ನಮಗೆ ತೋರಿಸುತ್ತಾರೆ. ಆದ್ದರಿಂದ ಮನಸ್ಸಲ್ಲಿಟ್ಕೊಳ್ಳಿ, ಈ ದಿನದ ಸುಸಂದೇಶದಲ್ಲಿ ಎರಡು ಸಂಸ್ಕಾರಗಳು. ಒಂದು ಪಾಪ ವಿಧಾನ ಅಲ್ವಾ, ಪಾಪ ನಿವೇದನೆ, ಪಾಪ ಸಂಗೀತನ, ರೆಕನ್ಸಿಲಿಯೇಷನ್, ಇದು. ಎರಡನೇದು ದೃಢೀಕರಣ. ಮೂರನೇದಾಗಿ ಮತ್ತು ಕೊನೆಯದಾಗಿ ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರರೇ, ನಮಗೆ ಕೂಡ ಡೌಟ್ ಬರುತ್ತದೆ, ಜೀವನದಲ್ಲಿ ಡೌಟ್ ಬರುತ್ತದೆ. ನಮ್ಮ ಶರೀರದ ಬಗ್ಗೆ ಡೌಟ್ ಬರುತ್ತೆ, ನಮ್ಮ ಪ್ರಾಣ ಬಗ್ಗೆ ಡೌಟ್ ಬರುತ್ತೆ, ನಮ್ಮ ಸಾಂತ್ವನ ಬಗ್ಗೆ ಡೌಟ್ ಬರುತ್ತೆ, ಸಂದೇಹ ಬರುತ್ತೆ. ಕ್ರೈಸ್ತ ಮತ ಮೇಲೆ ಕೂಡ ನಮಗೆ ಸಂದೇಹ ಬರುತ್ತೆ, ಯೇಸುವಿನ ಮೇಲೆ ಕೂಡ ನಮಗೆ ಸಂದೇಹ ಬರುತ್ತೆ. ದೇವರೇ ಇದ್ದೀರಾ ಎಂಬುದನ್ನು ಕೂಡ ನಾವು ಆವಾಗ ಆವಾಗ ಕೇಳ್ಬಿಡುತ್ತೇವೆ. ಅದೇ ರೀತಿಯಲ್ಲಿ ತೋಮ ಎಂಬ ಆ ಒಂದು ವ್ಯಕ್ತಿ ಸಾಧಾರಣವಾದ ಒಂದು ವ್ಯಕ್ತಿಯಾಗಿ ಇಲ್ಲಿ ನಾವು ಅವರನ್ನು ನೋಡುತ್ತೇವೆ. ಅವರ ಪಕ್ಕೈಯಲ್ಲಿ ನಾನು ಕೈ ಮುಟ್ಟದೆ,
ಅವರ ಕೈಗಳಲ್ಲಿ ಜಡಿದಿದ್ದ ಆ ಒಂದು ಗುರುತನ್ನು ನಾನು ನೋಡದೆ ಮುಟ್ಟದೆ ನಾನು ಅವರನ್ನು ನಂಬಲ್ಲ ಎಂದು ತೋಮ ಮತ್ತೊಮ್ಮೆ ಬಂದಾಗ ಶಿಷ್ಯರಲ್ಲಿ ಹೇಳುತ್ತಾ ಯೇಸುಕ್ರಿಸ್ತರು ಅವರಿಗೆ ಕಾಣಿಸಿಕೊಂಡು ತೋಮ ವಿಶ್ವಾಸರಹಿತನಾಗಿರಬೇಡ ವಿಶ್ವಾಸಿಸು ಕಂಡದ್ದೇ ನೀನು ವಿಶ್ವಾಸಿಸಿದ್ದೀಯ ಆದರೆ ಕಾಣದೇ ವಿಶ್ವಾಸಿಸುವರು ಧನ್ಯರು ಎಂದು ಹೇಳಿ ಅವರ ದಯೆಯನ್ನು ಕರುಣೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರೂ ಕೂಡ ಹೋಲ್ಡ್ ಆನ್ ಟು ಜೀಸಸ್ ಹೋಲ್ಡ್ ಆನ್ ಟು ಜೀಸಸ್ ಹೋಲ್ಡ್ ಆನ್ ಟು ದ ಲಾರ್ಡ್ ಹೇಗೆ ಮರಿಯ ಮೊದಲೇನ ಯೇಸುವಿನ ಪಾದಗಳನ್ನು ಹಿಡಿದುಕೊಂಡ್ಲೋ ಹೇಗೆ ತೋಮ ದೇವರೇ ನನ್ನ ಕರ್ತರೇ ಎಂದು ಹಿಡಿದುಕೊಂಡ್ರು ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲ ಸಮಯದಲ್ಲಿಯೂ ಎಲ್ಲ ಸಿಚುವೇಶನ್ ಎಂಬ ಪರಿಸ್ಥಿತಿಯಲ್ಲಿಯೂ ನಾವು ಕರ್ತರಲ್ಲಿ ಹಿಡಿದುಕೊಂಡು ನಮ್ಮ ಜೀವನವನ್ನು ಮುಂದುವರಿಸೋಣ ಯೇಸುವೇ ನನ್ನ ಲೋಕಧಾರಕರು ಯೇಸುವೇ ನಮ್ಮ ರಕ್ಷಕರು ಎಂಬ ವಿಶ್ವಾಸ ಅರಿಕೆಯನ್ನು ನಾವು ಹೇಳಿ ಅದರ ಮತ್ತೊಮ್ಮೆ ಪರರಿಗೆ ತಿಳಿಸಿ ಯೇಸುಕ್ರಿಸ್ತರಲ್ಲಿ ಬಾಳೋಣ ಆಮೇನ್ ಎದ್ದು ನಿಂತುಕೊಳ್ಳಿ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ಜೀವಕೃತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಭರಮದಲ್ಲಿ ಜನಿಸಿದರು ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇನ್ ಆಳವಾದ ದಯೆಯುಳ್ಳ ನಿಬಂಧನೆ ಇಲ್ಲದ ಕರುಣೆಯುಳ್ಳ ದೇವರಲ್ಲಿ ಯೇಸುಕ್ರಿಸ್ತರಲ್ಲಿ ನಮ್ಮ ಅರಿಕೆಯನ್ನು ಮುಂದಿಟ್ಟು ಪ್ರಾರ್ಥಿಸೋಣ ನಿಮ್ಮೆಲ್ಲರ ಉತ್ತರ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಹಾಲೆಲೂಯಾ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಹಾಲೆಲೂಯಾ ಕಥೋಲಿಕ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ ಅದನ್ನು ಮುನ್ನಡೆಸುವ ವಿಶ್ವಗುರು ಫ್ರಾನ್ಸಿಸರು ನಮ್ಮ ಮಹಾಧರ್ಮಾಧ್ಯಕ್ಷರು ಇತರ ಧರ್ಮಾಧ್ಯಕ್ಷರುಗಳು ಮತ್ತು ಗುರುವರ್ಗದವರು ನೀತಿಯ ಹಾಗೂ ಪಾವನತೆಯ ಪ್ರತಿಬಿಂಬವಾಗಿರುವ ಧರ್ಮಸಭೆಯನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಹಾಲೆಲೂಯಾ ರೋಗಿಗಳು ದುಃಖಿತರು ಬಂಧಿತರು ಹಾಗೂ ಗಡಿಪಾರಾದವರಿಗಾಗಿ ಪ್ರಾರ್ಥಿಸೋಣ ಕರುಣಾಳು ದೇವರು ನಿರಾಶ್ರಿತರಿಗೆ ನಿರ್ಗತಿಕರಿಗೆ ಆಶ್ರಯವನ್ನು ಹಾಗೂ ಅನುಕಂಪವನ್ನು ನೀಡಲೆಂದು ಪ್ರಾರ್ಥಿಸೋಣ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಹಾಲೆಲೂಯಾ ಜೀವನದ ಅವಸ್ಥೆಯಲ್ಲಿ ದೈವತ್ವವನ್ನು ಕಳೆದುಕೊಂಡಿರುವ ಮಾನವನು
ದೈವತ್ವದ ಮಹಿಮೆಯನ್ನು ಪುನಃ ಕಂಡುಕೊಳ್ಳಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಾಲೆಲೂಯಾ. ಶಿಲುಬೆಗೆ ಜಡಿಯಲ್ಪಟ್ಟು ಜೀವಕ್ಕೆದ್ದ ರಕ್ಷಕರು ಮತ್ತೊಮ್ಮೆ ನ್ಯಾಯಾಧೀಶರಾಗಿ ಬರುವಾಗ ಉತ್ತಮ ತೀರ್ಪಿಗೆ ಗುರಿಯಾಗುವ ಅನುಗ್ರಹವನ್ನು ನಮಗೆ ನೀಡುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಗಳನ್ನು ನಮ್ಮ ಕರ್ತಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಏನನು ಕೊಡಲಿ ಕರ್ತರಿಗೆ ತನ್ನ ಪ್ರೇಮದ ಕಾಣಿಕೆ. ಕರ್ತರಿ ಈ ಕೊಡುಗೆ ದೈವ್ಯದಿ ಅರ್ಪಿಸಿ ಕಾಳಿನ ತೃಪ್ತಿಯಿದು ಮಾನವ ದುಡಿತದ ಈ ಫಲವು. ಗೋಧಿಯ ಕಾಳಿನ ತೃಪ್ತಿಯಿದು ಮಾನವ ದುಡಿತದ ಈ ಫಲವು. ಕ್ರಿಸ್ತರ ಶರೀರವಾಗುವುದು ಆತ್ಮಕ್ಕೆ ಭೋಜನ ಆಗುವುದು. ಏನನು ಕೊಡಲಿ ಕರ್ತರಿಗೆ ನನ್ನ ಪ್ರೇಮದ ಕಾಣಿಗೆ. ಕರ್ತರಿ ಕೊಡುಗೆ ದೈವರಿ ಅರ್ಪಿಸಿ. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು, ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ನಿಮ್ಮ ಭಕ್ತರ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ. ದೀಕ್ಷಾ ಸ್ನಾನದ ಹಾಗೂ ನಿಮ್ಮ ನಾಮ ನಿವೇದನೆಯ ಮೂಲಕ ಪುನಶ್ಚೇತನಗೊಂಡ ಇವರು ಮುಗಿವಿಲ್ಲದ ಆನಂದವನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಏತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು, ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಬರದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಆದ್ದರಿಂದ ಪಾಸ್ಕ ಮಹಾದಾನದಿಂದ ತುಂಬಿ
ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸುತ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುವುದೇನೆಂದರೆ ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನತದಲ್ಲಿ ಹೋಸಾನ ಮಹೋನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನತದಲ್ಲಿ ಹೋಸಾನ ಮಹೋನತದಲ್ಲಿ ಹೋಸಾನ ಮಹೋನತದಲ್ಲಿ ಹೋಸಾನ ಮಹೋನತದಲ್ಲಿ ಹೋಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧಿಯ ಬುಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಮಗಾಗಿ ಜನಿಸಿ ಮರಣವ ಜಯಿಸಿ ಪುನರುತ್ಥಾನರಾದರು. ನಮಗಾಗಿ ಜನಿಸಿ ಮರಣವ ಜಯಿಸಿ ಪುನರುತ್ಥಾನರಾದರು. ನಿಮಗೆ ಆರಾಧನೆ ಯೇಸುವೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೆ ಆರಾಧನೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣವನ್ನು ಈ ವೈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ನಿಮ್ಮ ಭಕ್ತಾದಿಗಳಾದ ಅನೂಪ್ ಡಿಜೋಸ, ಜೈರಾಜ್ ಎಂಬವರನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸಫ್ ಅವರೊಂದಿಗೂ,
ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರೈಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ದೇವರನ್ನು ತಂದೆಯೆಂದು ಕರೆಯುವ ಭಾಗ್ಯವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಘರ್ಷಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸುಕ್ರಿಸ್ತರೇ, ನಿಮ್ಮ ಪ್ರೀಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯಿತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯಿತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿ ಪ್ರೀತಿಸಿ. ಆಜ್ಞೆಯನ್ನ ನಿಮಗೆ ನೀಡುವೆ. ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿ ಪ್ರೀತಿಸಿ. ಸ್ನೇಹ
ಗಾಯಗಳಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು. ಅಲ್ಲೆಲೂಯ. ಯೋವಾನ 20:27. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಪಾಸ್ಕ ಪರಮ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ಇದು ನಮ್ಮ ರುಣ್ಮನಗಳಲ್ಲಿ ನಿರಂತರ ಪರಿಣಾಮಕಾರಿಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿರಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ, ಹಾಲೆಲೂಯಾ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವೆ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ಸಂತ ಮೈಕೇಲ್ ಪ್ರಧಾನ ದೇವದೂತ, ಈ ಯುದ್ಧದ ದಿನದಲ್ಲಿ ನಮ್ಮನ್ನು ರಕ್ಷಿಸಿ. ಸೈತಾನನ ದುಷ್ಟತನ ಮತ್ತು ಬಲೆಗಳ ವಿರುದ್ಧ ನಮ್ಮ ರಕ್ಷಣೆಯಾಗಿರಿ. ದೇವರು ಅವನನ್ನು ಖಂಡಿಸಬೇಕೆಂದು ನಾವು ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಸ್ವರ್ಗೀಯ ಅತಿಥೇಯ ರಾಜಕುಮಾರನೇ, ದೇವರ ಶಕ್ತಿಯಿಂದ ಸೈತಾನನನ್ನು ಮತ್ತು ಆತ್ಮಗಳ ನಾಶವನ್ನು ಹುಡುಕುತ್ತಿರುವ, ಜಗತ್ತನ್ನು ಪ್ರಚೋದಿಸುವ ಎಲ್ಲ ದುಷ್ಟ ಶಕ್ತಿಗಳನ್ನು ನರಕಕ್ಕೆ ಎಸೆಯಿರಿ. ಆಮೇನ್.